ಪ್ರಜಾಪ್ರಭುತ್ವದ ಹಬ್ಬಕ್ಕೆ ದಿನಗಣನೆ ಆರಂಭ ಆಗಿದೆ. ಸದ್ಯ ಈಗ ನಮ್ಮ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಡಿ ಕೆ ಸುರೇಶ್ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವಾಗ ಈ ಪ್ರೆಸೆಂಟ್ಗೆ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್ ಜನರು? ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ನಾನು ನೋಡ್ತಾ ಇದ್ದೇನೆ. ಬಹುಶಃ ಕಳೆದ ಮೂರು ಚುನಾವಣೆಗಳಿಗಿನ್ನ ವಿಭಿನ್ನವಾದಂತಹ ರೀತಿಯಲ್ಲಿ ಜನ ಸ್ಪಂದಿಸ್ತಾ ಇದ್ದಾರೆ, ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಬಹುಶಃ ಇದು ನನಗೆ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಉರಿಬಿಸಿಲು, ಇನ್ನೊಂದ್ ಕಡೆ ಎದುರಾಳಿಯಾದಂತಹ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ, ಯಾವ ರೀತಿ ಅನ್ನಿಸ್ತದೆ ಸರ್? ನನಗೆ ಬಿಸಿಲು ಹೊಸ್ತಲ್ಲ, ಎದುರಾಳಿನೂ ಹೊಸ್ತಲ್ಲ. ಬಿಸಿಲು ಮಳೆ ಬಿಸಿಲು ಎರಡನ್ನೂ ಕೂಡ ನೋಡಿದ್ದೇನೆ, ಜೊತೆಗೆ ಎದುರಾಳಿನೂ ಕೂಡ ನೋಡಿದ್ದೀನಿ. ಹಾಗಾಗಿ ನನಗೆ ಯಾವುದು ಹೊಸ್ದಾಗಿ ಕಾಣಿಸ್ತಾ ಇಲ್ಲ, ಚುನಾವಣೆನೂ ನನಗೆ ಹೊಸ್ದಲ್ಲ. ಸೊ ಎಲ್ಲವನ್ನು ಕೂಡ ನೋಡ್ತಾ ಬಂದಿದ್ದೇನೆ. ಹಾಗಾಗಿ ದಿನನಿತ್ಯದ ಪ್ರಕ್ರಿಯೆಯಂತೆ ಇವತ್ತು ಕೂಡ ಅದು ಕೂಡ ನಡೀತಾ ಇದೆ. ಇಷ್ಟು ದಿನ ಬೇರೆ ರೀತಿಯಲ್ಲಿ ಹಳ್ಳಿಗಳಲ್ಲಿ ಓಡಾಡ್ತಿದ್ದೆ, ಇವತ್ತು ಮತಯಾಚನೆ ಮಾಡಿ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಓಡಾಡ್ತಾ ಇದ್ದೀನಿ. ಹಳೆ ಮೈಸೂರು ಭಾಗಕ್ಕೆ ನಿನ್ನೆ ಮೋದಿ ಅವರು ಕೂಡ ಬಂದಿದ್ರು, ಬೆಂಗಳೂರು ಗ್ರಾಮಾಂತರಕ್ಕೆ ಏನಾದ್ರು ಎಫೆಕ್ಟ್ ಏನಾದ್ರು ಆಗುತ್ತಾ ಅಂತ? ತರ ಏನಿಲ್ಲ, ಅವರು ಇಡೀ ದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾಳೆ ಬೆಂಗಳೂರು ಗ್ರಾಮಾಂತರಕ್ಕೂ ಬಂದು ಪ್ರಚಾರ ಮಾಡಬಹುದು. ಅವ್ರು ಪ್ರಚಾರ ಮಾಡೋದು ಅವ್ರದ ವೈಯಕ್ತಿಕ, ನಾವು ಪ್ರಚಾರ ಮಾಡೋದು ನಮ್ಗೆ ಸಂಬಂಧಪಟ್ಟಂತ ವಿಚಾರ. ಪ್ರಮುಖವಾಗಿ ಒಕ್ಕಲಿಗ ನಾಯಕರನ್ನ, ಮೈತ್ರಿ ನಾಯಕರನ್ನು ಕೂಡ ಅಲ್ಲಿ ಅಕ್ಕಪಕ್ಕ ಕೂರಿಸಿಕೊಂಡು ಒಂದು ಸಭೆಯನ್ನ ಮಾಡಿದ್ದಾರೆ, ಇದು ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ? ನೋಡಿ, ಅವರು ಪ್ರಧಾನಮಂತ್ರಿಗಳಾಗಿ ಬಂದಿದ್ದಾರೆ, ಅವರ ಮೈತ್ರಿ ಪಕ್ಷದ ನಾಯಕರನ್ನ ಜೊತೆ ಕುಂಡಿಸ್ಕೊಂಡಿದ್ದಾರೆ, ಅದಕ್ಕೆ ಬೇರೆ ರೀತಿ ಅರ್ಥ ಇಲ್ಲ. ಇದು ಜಾತಿಯ ಮೇಲೆ ನಡೆಯುವಂತಹ ಚುನಾವಣೆ ಅಲ್ಲ, ಇದು ಜಾತಿ ಮೇಲೆ ನಡೆಯುವಂತಹ ಚುನಾವಣೆ ಅಲ್ಲ, ಇದು ತತ್ವ ಸಿದ್ಧಾಂತಗಳ ಮೇಲೆ, ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಮೇಲೆ, ನಾವು ಕೊಟ್ಟಂತಹ ಮಾತುಗಳ ಮೇಲೆ, ನಾವು ಏನು ಕೆಲಸ ಮಾಡಿದ್ದೇವೆ, ಏನು ಯಾವ ರೀತಿಯ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ, ಅದರ ಮೇಲೆ ನಡೆಯುವಂತಹ ಚುನಾವಣೆ. ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಒಂದು ಮಾತನಾಡಿದ್ರು, ಏನ್ ಹೇಳ್ತೀರಿ? ಇವತ್ತು ಗ್ಯಾರಂಟಿಗಳು ಮಹಿಳೆಯರನ್ನ ತಪ್ಪದಾರಿಗೆ ಎಳೆದಿದೆ, ತಪ್ಪದಾರಿಗೆ ಹೋಗಿದ್ದಾರೆ ಅನ್ನೋಂತ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಇದು ಖಂಡನೀಯ, ಮಹಿಳೆಯರ ಮೇಲಿನ ಏನು ಒಂದು ಗೌರವವನ್ನ ಕಡಿಮೆ ಮಾಡುವಂತ ರೀತಿಯಲ್ಲಿ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬಹುಶಃ ಅವರ ಮನಸ್ಥಿತಿ ಆ ರೀತಿ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಮಹಿಳೆಯರು ಎಚ್ಚೆತ್ತಿ ಈ ಒಂದು ಈ ರೀತಿಯ ನಡವಳಿಕೆಯನ್ನ, ಈ ರೀತಿ ಕೇವಲವಾಗಿ ಮಹಿಳೆಯರನ್ನ ಉಲ್ಲೇಖಿಸತಕ್ಕಂಥವರ ಯಾವ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಪಾಠ ಕಲಿಸಬೇಕು ಅನ್ನೋದನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ. ಕುಮಾರಸ್ವಾಮಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಅಂದ್ರೆ ಎದುರಾಗಿ ಬನ್ನಿ ಮಾತನಾಡೋಣ, ಏನಿದ್ರು ಚರ್ಚೆ ಮಾಡೋಣ ಅಂತ ಕರೆದ್ರು, ಆದ್ರೆ ಅವ್ರಿಗೇನು ಬರೋಕೆ ಆತಂಕ ಇದೆಯಾ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನೀವು ಅದನ್ನ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಕೊನೆಯದಾಗಿ ಸರ್, ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಏನನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನಾನು ಅಭಿವೃದ್ಧಿ ಕೆಲಸಗಳಲ್ಲಿ ನಿರಂತರವಾಗಿ ಓಡಾಟ ಮಾಡ್ತಾ ಕೆಲಸ ಮಾಡ್ತಾ ಬಂದಿದ್ದೇನೆ. ಇವತ್ತು ಜನರ ಒಡನಾಟವನ್ನ ಇಟ್ಕೊಂಡು ಕೆಲಸ ಮಾಡಿದ್ದೇನೆ. ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಯನ್ನ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗಬೇಕು, ಮುಂದಿನ ದಿನಗಳಲ್ಲಿ ನಾವು ಮಾಡುವಂತಹ ಕೆಲಸಗಳು ಕೂಡ ಸಾಕಷ್ಟಿದೆ. ಇದಕ್ಕೆ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತೇಳಿ ಇವತ್ತು ತಮ್ಮ ಮುಖಾಂತರ ಕೇಳ್ತೀನಿ. ಇದಿಷ್ಟು ಸಂಸದ ಡಿ ಕೆ ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮೋಹನ್ ಜೊತೆ ಬೈರೇ ಸ್ಕ್ರಿಪ್ಟ್ ಅವರು, ಪುಲಿಯೂರ್ ದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.